ಹದಿನೆಂಟರಿಂದ ಇಪ್ಪತ್ತೈದನೇ ವಯಸ್ಸಿನ ಹುಡುಗರು ಲೈಫ್ ಹಿಂದೆ ಓಡ್ತಾ ಇರ್ತಾರೆ, ಅಚೀವ್ಗೋಸ್ಕರ ಓಡ್ತಾ ಇರ್ತಾರೆ. ಸೆವೆಂಟಿ ಪರ್ಸೆಂಟೇಜ್ ಪ್ರಕಾರ ಅಂದ್ರೆ ಪರ್ಸೆಂಟೇಜ್ ಹಂಡ್ರೆಡ್ ಅಲ್ಲಿ ಸೆವೆಂಟಿ ಪರ್ಸೆಂಟೇಜ್ ಹುಡುಗರು ಏನ್ ಮಾಡ್ತಾರೆ, ಲೈಫ್ ಹಿಂದೆ ಓಡ್ತಾ ಇರ್ತಾರೆ. ಆದ್ರೂ ಕೂಡ ಲೈಫ್ ಸೆಕ್ಯೂರ್ ಆಗಲ್ಲ. ಅದರಲ್ಲೇ ಒಂದು ಟ್ವೆಂಟಿ ಪರ್ಸೆಂಟ್ ಯುವಕರಿಗೆ ಲೈಫ್ ಸೆಕ್ಯೂರ್ ಆಗುತ್ತೆ, ಇನ್ನು ಉಳಿದಿರ್ತಕ್ಕಂಥ ಹುಡುಗರು ಲೈಫ್ ಸೆಕ್ಯೂರ್ ಆಗಲ್ಲ. ಹಲವಾರು ವ್ಯಕ್ತಿಗಳಲ್ಲಿ ಕೆಲವೊಂದು ಟ್ಯಾಲೆಂಟ್ ಗಳನ್ನ ಇರುತ್ತವೆ, ಆ ಟ್ಯಾಲೆಂಟ್ ಗಳ ಹಿಂದೆ ಅವರು ಓಡಲ್ಲ. ಎಕ್ಸಾಂಪಲ್ ಕೊಡ್ಬೇಕು, ಆತ್ಮೀಯರಾಗಿರ್ತಕ್ಕಂಥವರನ್ನ ಕೇಳಿದೆ, ನನ್ನ ಶತ್ರುಗಳನ್ನ ನಾನು ಕೇಳಿದೆ, ಹಲವಾರು ಗೌರ್ಮೆಂಟ್ ಸರ್ವೆಂಟ್ಸ್ ಗಳನ್ನ ಕೇಳಿದೆ, ರಿಟೈರ್ ಆಗಿರ್ತಕ್ಕಂಥ ಆಫೀಸರ್ಸ್ ಅನ್ನ ಕೇಳಿದೆ, ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥವ್ರನ್ನ ಕೇಳಿದೆ, ಪ್ರೊಫೆಸರ್ ಆಗಿರ್ತಕ್ಕಂಥವ್ರನ್ನ ನಾನು ಕೇಳಿದೆ, ಅಡ್ವೊಕೇಟ್ ಆಗಿರ್ತಕ್ಕಂಥವ್ರನ್ನ ಕೇಳಿದೆ, ಡಾಕ್ಟರ್ ನಾನು ಕೇಳಿದೆ. ಲೈಫ್, ವಾಟ್ ಇಸ್ ಲೈಫ್ ಅಂತ ಕೇಳಿದೆ. ಏನೇ ನಿಮ್ ಲೈಫ್ ಅಲ್ಲಿ ಇಷ್ಟು ಸಾಧನೆ ಮಾಡಿದ್ರೆ, ನೀವು ಲೈಫ್ ಸೆಕ್ಯೂರ್ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ ಈಗ ಅಂತ ಕೇಳಿದೆ. ಒಬ್ಬ ನಮ್ಮ ಆತ್ಮೀಯ ಫ್ರೆಂಡ್ ಇದಾನೆ, ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ. ಅವನು ಹೇಳ್ತಿದ್ದ, ಏನಪ್ಪ ಇಪ್ಪತ್ತೈದಾಯ್ತು, ನಮ್ ಲೈಫ್ ಸೆಕ್ಯೂರ್ ಆಗ್ಲಿಲ್ಲ, ನಮ್ದು ಮುಂದೆ ಬಹಳ ಕಷ್ಟ ಇದೆ ನಮ್ ಜೀವನ. ಹಾ, ಇವ್ ಲೈಫ್ ಗೋಸ್ಕರ ಚಿಂತೆ ಮಾಡ್ತಿದ್ದೇನಲ್ಲ ಅಂತ ನಮಗೂ ಕೂಡ ಗೊತ್ತಾಗ್ತದೆ. ಗಣೇಶ್ ಪಾಟೀಲ್ ಅವ್ರು ಹೇಳ್ತಿದ್ರು, ನಮ್ ಕೆಲಸ ನಾವು ಮಾಡ್ತಾ ಇರ್ಬೇಕು, ಪ್ರತಿಫಲ ಸಿಕ್ತೋ ಇಲ್ಲೋ ಗೊತ್ತಿಲ್ಲ, ಇದನ್ನ ಪ್ಯಾಷನ್ ಆಗಿ ಇಟ್ಕೊಳ್ಬೇಕು ಅಂತ ಗಣೇಶ್ ಪಾಟೀಲ್ ಅವ್ರು ಹೇಳ್ತಿದ್ರು. ನಮ್ಮ ಅಕ್ಷಯ್ ಹೇಳ್ತಿದ್ದ, ಇಪ್ಪತ್ತೈದರೊಳಗೆ ಸೆಕ್ಯೂರ್ ಮಾಡ್ಕೋಬೇಕು, ಇಲ್ಲ ಗುರು ಇಪ್ಪತ್ತೈದರೊಳಗೆ ಆಗ್ಲಿಲ್ಲ ಅಂದ್ರೆ ಮುಂದೆ ಬಹಳ ಕಷ್ಟ ಇದೆ ಅಂತ. ನಮ್ ಶಿವಲಿಂಗ್ ಹೇಳ್ತಿದ್ದ, ಬಂದಿರ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ. ಪ್ರತಿಯೊಬ್ಬರು ವ್ಯಕ್ತಿಯು ಪ್ರತಿಯೊಬ್ಬರು ಕಮೆಂಟ್ ಕೊಟ್ಟ. ಮಡೇ ಫ್ರೆಂಡ್ಸ್, ಭಗತ್ ಸಿಂಗ್ ಮೊದಲೇ ಲೈಫ್ ಬರೆ ಚಿಂತೆ ಮಾಡಲು ಹೆಂಗಿರ್ತಿತ್ತು ಅಂತಿನ್ನ. ಭಗತ್ ಸಿಂಗ್ 1907 ಹುಟ್ಟುತ್ತಾರೆ, 1930 ಈಸ್ಟ್ ಇಂಡಿಯಾ ಕಂಪನಿ ಅವರಿಗೆ ಗಲ್ಲಿಗೆ ನೇಣಿಗೇರಿಸುತ್ತೆ 31ರಲ್ಲಿ. ಅವ್ರು ಮೊದಲೇ ಲೈಫ್ ಬರೆ ಚಿಂತೆ ಮಾಡ್ತಿದ್ರೆ ಹೆಂಗಿರ್ತಿತ್ತು ಅಂತಿನ್ನ ನೀ ಭಾರತ. ಅವರೆಲ್ಲ ಸ್ವತಂತ್ರ ಹೋರಾಟಗಾರರು, ಲೈಫ್ ಬರೆ ಚಿಂತೆ ಮಾಡ್ತಿದ್ರು ಅಂದ್ರೆ ಹೆಂಗಿರ್ತಿತ್ತು, ಒಂದು ಪ್ರಶ್ನಾರ್ಥಕ ಚಿಹ್ನೆ ಹಾಕೋಣ. ನಾವು ಲೈಫ್ ಇಂದ ಏನಕ್ಕೆ ಹೋಗ್ಬೇಕು, ನಮ್ಮಿಂದ ಲೈಫ್ ಏನಕ್ಕೆ ಬರ್ಬೇಕು ಅಂತ ಅನ್ನೋದು ಬಹಳಷ್ಟು ಕಠಿಣವಾಗಿರ್ತಕ್ಕಂಥ ಪ್ರಶ್ನಾರ್ಥಕ ಚಿಹ್ನೆ ಉಳಿದುಳುತ್ತೆ. ಯಾವುದು ಕೂಡ ನಾವು ಪಡ್ಕೊಂಡ್ರು ಕೂಡ ನಮ್ಮ ಲೈಫಲ್ಲಿ ನಮ್ಗೆ ಸಮಾಧಾನ ಇರುವುದಿಲ್ಲ. ದಿಸ್ ಇಸ್ ದ ಪಾಯಿಂಟ್. ನಮ್ ಸೌರವ್ ಹೇಳಿದ, ಸರ್ಕಾರ ನಮ್ಮ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ, ಕ್ಯಾಬಿನೆಟ್ ನಮ್ಮ ಬಗ್ಗೆ ಚಿಂತೆ ಮಾಡ್ತಿಲ್ಲ, ರಾಜ್ಯ ಸರ್ಕಾರ ಚಿಂತೆ ಮಾಡ್ತಲ್ಲ, ಕೇಂದ್ರ ಸರ್ಕಾರ ಚಿಂತೆ ಮಾಡ್ತಾ ಇಲ್ಲ, ನಾವ್ಯಾಕೆ ಚಿಂತೆ ಮಾಡ್ಬೇಕು? ಒಳ್ಳೆ ಪಾಯಿಂಟ್ ಇದೆ, ಇಸ್ ಒನ್ ಪಾಯಿಂಟ್. ಹಾಗಂತ ಗಿರೀಶ್ ಹೇಳ್ತಿದ್ದ, ಎಲ್ಲರೂ ನಮ್ ಕೆಲಸ ಸಿಗ್ತಾ ಇಲ್ಲ, ಎಲ್ಲರೂ ಕೂಡ 10,000 ಸಂಬಳ ಕೊಡ್ತಾರೆ, ಹೆಂಗಪ್ಪ ಮಾಡೋದು ಅಂತ ನಮ್ ಗಿರೀಶ್ ಹೇಳ್ತಿದ್ದ. ಹಲವಾರು ಪ್ರಶ್ನೆಗಳಲ್ಲಿ ಕೂಡ ಹಲವಾರು ಉತ್ತರಗಳನ್ನ ನಾವು ಗಮನಿಸ್ಕೊಳ್ತೀವಿ ನಮ್ಮ ಲೈಫ್ ಅಲ್ಲಿ. ನಾವು 10 ಜನ ಶ್ರೀಮಂತರ ಜೊತೆ ಕೂಡ 11ನೇ ಶ್ರೀಮಂತ 5 ವರ್ಷ ಆದ ನಂತರ ನಾವೇ ಇರ್ತೀವಿ ಅಂತ ಹಲವಾರು ಮೋಟಿವೇಶನಲ್ ಸ್ಪೀಚರ್ ಗಳು ಹೇಳ್ತಾರೆ. 5 ಜನ ಕಳ್ಳನ್ ಮಕ್ಕಳ ಜೊತೆ ಕೂತ್ಕೊಂಡ್ರೆ, ಸರಾಯಿ ಅಂಗಡಿ ಅವ್ರ ಹತ್ರ ಕೂತ್ಕೊಂಡ್ಬಿಟ್ರೆ, 6ನೇ ವ್ಯಕ್ತಿ 2 ವರ್ಷ ನಂತರ ಇವನೇ ಆಗ್ತೀಯ, ನಮ್ದು ಟಾಪ್ ಅಲ್ಲಿ ಇರ್ತೀಯ ಅಂತ ಹಲವಾರು ಮೋಟಿವೇಶನ್ ಸ್ಪೀಚರ್ ಗಳು ಹೇಳ್ತಾರೆ. ಹಲವಾರು ವ್ಯಕ್ತಿಗಳ ಬಗ್ಗೆ 10ನೇ 2 ಸರಿ ಫೇಲ್ ಆಗಿದ್ದ, ಇದು ವರ್ಲ್ಡ್ ನಂಬರ್ 1 ಕ್ರಿಕೆಟ್ ಆಗಿದ್ದ ಅಂತ ಹಲವಾರು ಮೋಟಿವೇಶನ್ ಸ್ಪೀಚರ್ ಗಳು ಹೇಳ್ತಾರೆ. ಎಲ್ಲಾ ಒಂದು ಮೋಟಿವೇಶನ್ ಸ್ಪೀಚರ್ ಎರಡು ಡೋಸ್ ಇಂಜೆಕ್ಷನ್ ತಗೊಂಡ್ರು ಕೂಡ ರನ್ನಿಂಗ್ ಮಾಡ್ಬೇಕಾಗುತ್ತೆ 4 ಕಿಲೋಮೀಟರ್ 5 ಕಿಲೋಮೀಟರ್ ಎಲ್ಲ ಕೇಳಿದ್ರೆ ಏನ್ ಅನ್ಸುತ್ತೆ ನಮ್ಗೆ? ಮೈ ಫ್ರೆಂಡ್ಸ್, ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಇವೆಲ್ಲ 18ರಿಂದ 25ನೇ ವಯಸ್ಸಿನ ಹುಡುಗರು ಬಹಳಷ್ಟು ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಲೈಫ್ ಅಲ್ಲಿ. ಯಾಕೆಂದ್ರೆ ನಾನು ರೈತನ ಆಗ್ಬಾರ್ದಪ್ಪ, ನಾನು ಅದು ಕೆಲಸ ಮಾಡ್ಬಿಡೋದಪ್ಪ, ನಾನು ಇದು ಕೆಲಸ ಮಾಡ್ಬಿಡೋದಪ್ಪ, ನನ್ನ ಲೈಫ್ ಅಲ್ಲೇ ಓಡ್ಬೇಕು, ನನ್ನ ಲೈಫ್ ಇರ್ಲಿ ಇರ್ಬೇಕು, ಅದರಿಂದ ಓಡ್ಬೇಕು, ನಾನು ಇದರಿಂದ ಓಡ್ಬೇಕು ಅಂತ ಹಲವಾರು ಚಿಂತೆಗಳನ್ನ ಇಟ್ಕೊಳ್ತಾರೆ. ಒಬ್ಬ ಪ್ರೊಫೆಸರ್ ಹೇಳ್ತಾರೆ ನನಗೆ, ನಾನು ಪ್ರೊಫೆಸರ್ ಆಗಿದ್ದೀನಿ, ಹಲವಾರು ವ್ಯಕ್ತಿಗಳಿಗೆ ಟೀಚ್ ಮಾಡಿದ್ದೀನಿ, ಹಲವಾರು ವ್ಯಕ್ತಿಗಳು ನನ್ನಿಂದ ಕಲ್ಕೊಂಡು ಬೇರೆ ಬೇರೆ ಕಡೆ ಹೋಗಿ ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನ ಆಗಿದ್ದಾರೆ, ಆದ್ರೂ ಕೂಡ ನನಗೆ ಸಮಾಧಾನವಿಲ್ಲಪ್ಪ ಅಂತ ಹೇಳ್ತಾರೆ. ಹಲವು ಇನ್ನೊಬ್ಬ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥವ್ರು ನನ್ನ ಆತ್ಮೀಯರು ಹೇಳ್ತಾರೆ, ನನ್ನ ವೈಸ್ ಚಾನ್ಸಲರ್ ಆದ್ರೆ 3 ವರ್ಷ ಆದ್ರೆ ರಿಟೈರ್ಡ್ ಆಗ್ತೀನಿ, ಯಾಕೋ ನನಗೆ ಈ ಲೈಫಿನ ಬಗ್ಗೆ ಇನ್ನು ಗೊತ್ತಾಗಿಲ್ಲ, ಬರ್ತಾ ಇರ್ತಾರೆ ಲೈಫ್ ಟೈಮ್.
ಹೋಗ್ತಾ ಇರುತ್ತೆ ಅಂತಾರೆ. ಮೈ ಡಿಯರ್ ಫ್ರೆಂಡ್ಸ್, ಲೈಫ್ ಹಿಂದೆ ಹೋಗೋದು ಬೇಡ, ನಮ್ಮ ಕೆಲಸದಿಂದ ಹೋಗೋಣ, ನಿರಂತರ ಕಾಯಕ ಮಾಡೋಣ, ಎಲ್ಲಾ ಪ್ರಾಬ್ಲಮ್ ಸಾಲ್ ಆಗುತ್ತೆ. ಸರ್ಕಾರನೇ ಚಿಂತೆ ಮಾಡ್ತಲ್ಲ ಇವ್ರ ಬಗ್ಗೆ, ನಾವು ಅವ್ರ ಬಗ್ಗೆ ಏನ್ ಚಿಂತೆ ಮಾಡೋದು. ನಮ್ ಸೌರವ್ ಚೆನ್ನಾಗಿ ಬರ್ತಾನೆ ಟಾಪಿಕ್ ಅಲ್ಲಿ, ಪಾಯಿಂಟ್ ಅಲ್ಲಿ ನೋಟ್ ಔಟ್ ಮಾಡಿರ್ತಾನೆ. ಹಾಗಾಗಿ ಲೈಫ್ ಬಗ್ಗೆ ಯಾರು ಈ ಕೂಡ ಜಾಸ್ತಿ ಚಿಂತೆ ಮಾಡಕ್ ಹೋಗ್ಬೇಡಿ. ಇದ್ರೆ ಬರುತ್ತೆ ಅಂತ ಅನ್ನೋದು ಬೇಡ, ಪ್ರಯತ್ನ ಮಾಡೋಷ್ಟಂತ ಪ್ರಯತ್ನ ಮಾಡೋಣ. ಇರ್ತಕ್ಕಂತ ಕೆಲಸವನ್ನ ನಿಯತ್ತಾಗಿ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗೋಣ. ಆದ್ರೆ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ, ಯಾರ್ದು ಕೂಡ ತಲೆ ಹೊಡಿಬೇಡಿ, ಯಾರ್ದು ಕೂಡ ಒಂದ್ ರೂಪಾಯಿ ತಿನ್ನಕ್ ಹೋಗ್ಬೇಡಿ. ಕರ್ಮ ಇರುತ್ತಲ್ಲ ಬಿಡಲ್ಲ, ಕರ್ಮ ಕರ್ಮ ಎಲ್ಲಿಂದ ಸುತ್ತಕೊಂಡು ಬರುತ್ತೆ. ಹಾಗಾಗಿ ಕರ್ಮ ಅನ್ನೋದು ಯಾರಿಗೂ ಬಿಡಲ್ಲ, ಇವತ್ತಿಲ್ಲ ನಾಳೆ ಅವನ್ ಮಾಡಿದಾನೆ ಅಂದ್ರೆ ನೀವು ಅನುಭವಿಸ್ಲೇಬೇಕಾಗತ್ತೆ, ನೀವು ಮಾಡಿದಾರೆ ಅಂದ್ರೆ ಅವನ್ ಅನುಭವಿಸ್ಲೇಬೇಕಾಗತ್ತೆ. ಇದು ಸೃಷ್ಟಿಕರ್ತನ ನಿಯಮ ಇದೆ. ಇವತ್ತು ಮಳೆಗಾಲ ಇದ್ರೆ ನಾಳೆ ಚಳಿಗಾಲ ಇರುತ್ತೆ, ಚಳಿಗಾಲ ಆದ್ರೆ ಬೇಸಿಗೆಗಾಲ ಬರುತ್ತೆ. ಇವೆಲ್ಲ ಕೂಡ ಕಾಲಚಕ್ರ ನಡೆದಿದ್ದೆ. ಹಾಗಾಗಿ ಇರತಕ್ಕಂತ ಎರಡು ಮಾತುಗಳನ್ನ ನಾನು ಆಡಿದ್ದೇನೆ. ಜೈ ಹಿಂದ್.